ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾಯಿದ್ದೀನಂತ ಹೌದು ಸ್ನೇಹಿತರೆ ಇವತ್ತು ವೆರೈಟಿ ವೆರೈಟಿ ಊಟನ ಅಡುಗೆನ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ ಅದ್ರಾಗ ಹುಳಿ ಹುಳಿ ಖಾರ ಖಾರ ಅಂತ ಅಂದ್ಕೊಂಡು ಬಾಯಿ ರುಚಿ ಕೆಟ್ಟಾಗ ಈ ಥರ ಪುಂಡಿ ಮತ್ತು ಇವತ್ತು ಇನ್ನೊಂದು ಬೇರೆ ಹಸಿ ಮೆಣಸಿನಕಾಯಿ ಮತ್ತು ಟೊಮೆಟೊಕಾಯಿ ಅದ್ರ ಜೊತೆಗೆ ಬದನೆಕಾಯಿ ಹುರಿದು ಅದನ್ನೂ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಸೊ ಪುಂಡಿ ಪಲ್ಯೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಅದ್ರ ಜೊತೆಗೆ ಬದನೆಕಾಯಿ ಭರ್ತಾ ಮತ್ತು ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಅದೆಲ್ಲನೂ ಒಂದೇ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ನೋಡಿದ ಮೇಲೆ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತಾ ಯಾಕಂದರೆ ನೀವು ನಿಮಗೂ ಒಂದೊಂದು ಟೈಮು ಹುಳಿ ಹುಳಿ ಖಾರ ಖಾರ ತಿನ್ನಬೇಕು ಅಂತ ಅನಿಸಿರುತ್ತೆ ಸೊ ಹಾಗಾಗಿ ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೊಂದು ನಿಮಗೆ ಹೇಳಲೇಬೇಕು ಪುಂಡಿ ಪಲ್ಯ ಇದ್ದೀನಿ ಈಗ ಪುಂಡಿ ಪಲ್ಯ ಮಾಡಬೇಕಾದ್ರೆ ಒಂದು ಎರಡು ಮೂರು ಸಾರಿ ನಾನು ಮಾಡಿ ತೋರಿಸಿದ್ದೀನಿ ಏನಪ್ಪ ಅಂದರೆ ಒಂದು ಸಾರಿ ನಾನು ತೊಗರಿಬೇಳೆ ಹಾಕಿ ಮಾಡಿದ್ದೀನಿ ಇನ್ನೊಂದು ಸಾರಿ ಹೆಸರು ಕಾಳು ಇಟ್ಟು ಕುದಿಸಿ ಮಾಡಿದ್ದೀನಿ ಬಟ್ ಈ ಈ ಸಾರಿ ನಾನು ಗೋಧಿ ರವೆ ಅಥವಾ ಜೋಳದ ರವೆ ಎರಡಕ್ಕೂ ಎರಡು ಕೂಡ ಹಾಕ್ಬೋದು ನಾನು ಜೋಳದ ರವೆ ಇದಿಲ್ಲ ಗೋಧಿ ರವೆ ಹಾಕಿ ಮಾಡ್ತಾಯಿದ್ದೀನಿ ಸೊ ಸ್ನೇಹಿತರೆ ಈಗೆಲ್ಲ ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈಗ ಒಂದಿಷ್ಟು ಪುಂಡಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಕುದಿಸಿ ಒಂದು ಐದಾರು ವಿಜಲ್ ಆದಮೇಲೆ ಈ ಥರ ನೀರು ಬಸಿಬೇಕು ಸ್ನೇಹಿತರೆ ನಿಮ್ಗೆ ಆಲ್ಮೋಸ್ಟ್ ಪ್ರೊಸೀಜರ್ ಗೊತ್ತಿರುತ್ತಾ ಆದರೆ ಇಲ್ಲಿಂದ ನಿಮಗೆ ಗೊತ್ತಿರೋಲ್ಲ ಇದು ಹುಳಿ ಸಿಕ್ಕಾಪಟ್ಟೆ ಹುಳಿ ಇರುತ್ತಾ ಹುಳಿ ಇಷ್ಟ ಇಷ್ಟಪಡೋರು ಸ್ವಲ್ಪ ಸ್ವಲ್ಪ ನೀರನ್ನ ಬಸಿಬೇಕಾಗುತ್ತ ಎಷ್ಟು ಕೂಡ ಇಷ್ಟಪಡ್ಲಾರ್ದವರು ಪೂರ ಪ್ರಮಾಣದಲ್ಲಿ ಈ ಥರ ನೀರು ಒಂದು ಹೋಲ್ ಪಾತ್ರೆಗೆ ಅದನ್ನು ಬಸ್ಕೊಂಡು ನೋಡಿರಿ ನಾನು ಈ ಥರ ಇದ್ದೀನಲ್ಲ ಹೋಲಿತ್ತು ಈ ಪಾತ್ರೆಗೆ ಜರಡಿ ಹೆಂಗಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮತ್ತು ತಣ್ಣೀರು ಕೂಡ ಹಾಕ್ಕೊಂಡು ಎಲ್ಲ ಹೋಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಥರ ಮಾಡ್ತಾಯಿದ್ದೆ ಈಗೆಲ್ಲ ಕುದ್ದಿದೆ ನೋಡಿರಿ ಒಂದು ಐದಾರು ವಿಜಲ ಆದಮೇಲೆ ಈ ಥರ ಆಗಿರುತ್ತಾ ಅದನ್ನು ನೀರು ಬಸ್ಕೊಂಡ್ಮೇಲೆ ನಾವೇನು ರವೆ ಹಾಕಿದ್ರೆ ರವೆ ಇಲ್ಲಾಂದ್ರೆ ಹೆಸ್ರು ಕಾಳು ಹಾಕಿದ್ರೆ ಹೆಸ್ರು ಕಾಳು ಹಾಕಿ ಈ ಥರ ಒಂದು ನಾಲ್ಕರಿಂದ ಐದು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣ ಬೇಕಾದರೂ ಕಟ್ ಮಾಡ್ಕೋಬೋದು ದೊಡ್ಡ ದೊಡ್ಡದು ಬೇಕಾದರೂ ಕಟ್ ಮಾಡ್ಕೋಬೋದು ನೀವು ನನ್ನ ಮಗ ಸಣ್ಣವನ್ನೆಲ್ಲ ಸಣ್ಣದು ಕಟ್ ಮಾಡಿದರೆ ನನಗೆ ಬಾಯಲ್ಲಿ ಹೋದಾಗ ಗೊತ್ತಾಗಲ್ಲ ಅಂತ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಊಟ ಮಾಡುವಾಗ ಸಿಕ್ಕರೆ ಸೈಡ್ ತೆಗೆದು ಎತ್ತಿಡ್ತಾನಂತ ಉದ್ದೇಶ ಅಷ್ಟೇ ಈಗ ಮತ್ತೆ ರವೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತೆ ಕುದಕ್ಕೆ ಅದಕ್ಕೀಗ ಹೆಚ್ಚಾಗಿ ತಗೊಂಡಿದ್ದೀನಿ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಕೋತಂಬರಿ ಒಂದಿಷ್ಟು ಬೆಳ್ಳುಳ್ಳಿ ಜ್ ಜಜ್ಕೋರಿ ಸ್ನೇಹಿತರೆ ಅದೇ ಗಮನೆ ಬಳ್ಳಿ ಅದಕ್ಕೆ ಒಂದಿಷ್ಟು ಅರಿಶಿನ ಪೌಡ್ರು ಮತ್ತೊಂದಿಷ್ಟು ಜೀರಿಗೆ ಜೀರಿಗೆ ಮತ್ತು ಕೊತ್ತಂಬರಿ ಎಷ್ಟು ಹಾಕಿದ್ರೂ ನನಗೆ ಇಷ್ಟನೇ ಯಾಕಂದರೆ ಆ ಎರಡು ಸ್ಮೆಲ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ಹಾಕ್ತಾ ಇರ್ತೀವಿ ಈಗ ಒಂದು ಸೈಡು ಪುಂಡಿ ಪಲ್ಯಕ್ಕೆ ಇಟ್ಕೊಂಡು ಅದನ್ನು ಮತ್ತೆ ರವೆ ಹಾಕಿ ಕುದಿಯಿಟ್ಟೆ ಈಗ ಬಂದು ಸ್ನೇಹಿತರೆ ಬದನೇಕಾಯಿ ಈ ಚಟ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೀವು ಬದ್ನೇಕಾಯಿ ಬತ್ತನಾದರೂ ಅನ್ಕೋಬೋದು ನನಗೆ ದೊಡ್ಡ ದೊಡ್ಡ ಬದನೇಕಾಯಿನೇ ಸಿಗಲಿಲ್ಲ ಸೊ ನಿನ್ನೆ ಮಾರ್ಕೆಟ್ನಾಗ ನಾನು ಟೊಮೆಟೊ ಕಾಯಿ ತಂದಿದ್ದೆ ಹೊರಗಡೆ ಇಟ್ಟಿನಿ ಆಲ್ರೆಡಿ ಸ್ವಲ್ಪ ಎಲ್ಲೋ ಕಲರ್ ಬಂದಿದ್ದೆ ಸ್ನೇಹಿತರೆ ನಿನ್ನೆ ಫುಲ್ ಕಾಯಿ ಇತ್ತು ಚಟ್ನಿ ಮಾಡೋಕ್ಕಂತಲೇ ಆರಿಸ್ಕೊಂಡು ಬಂದಿದ್ದೆ ಮೂರು ನೋಡಿರಿ ನೀವು ನೋಡ್ತಾ ಇರ್ಬೋದಲ್ಲ ಕಾಯಿ ಹಣ್ಣು ಆಗಕ್ಕೆ ಬಂದಿತ್ತು ನೋಡಿರಿ ಇದನ್ನು ಪೂರ ಹಾಗೆ ಬೆನ್ಸೋದ್ರಿಂದ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ನೀವು ಹುಳಕ್ಕಾದವೇನೋ ಅಂತ ಎಲ್ಲ ಟೆಸ್ಟ್ ಮಾಡಿಕೊಡ್ರಿ ಎಲ್ಲ ಟೆಸ್ಟ್ ಮಾಡ್ಕೊಂಡ ನಂತರನೇ ನೀವು ಹುರಿಬೇಕಾಗುತ್ತಾ ಇಲ್ಲಾಂದರೆ ಒಳಗಡೆ ಬದನೆಕಾಯಿ ಒಳಗಡೆ ಹುಳ ಇರ್ತಾವೆ ಸೊ ಹಾಗಾಗಿ ಗೊತ್ತಿರೋಂಗಿಲ್ಲ ಮೇಲೆ ಚೆನ್ನಾಗೆ ಕಾಣ್ತಿರುತ್ತಾ ಬಟ್ ಒಳಗಡೆ ಹೆಂಗಾದರೂ ಹೋಲಾಕಿ ಇದನ್ನು ಮಾಡಿರುತ್ತಾ ಸೊ ಹಾಗಾಗಿ ನಾನು ಎಲ್ಲನೂ ಮೂರು ಸಣ್ಣ ಸಣ್ಣ ತೊಗೊಂಡಿದ್ದೀನಿ ಸ್ನೇಹಿತರೆ ದೊಡ್ಡ ಸಿಗಲೇ ಇಲ್ಲ ನಾನು ಮಾರ್ಕೆಟ್ ಅಂತ ಮಾರ್ಕೆಟಾಗೆ ಎಲ್ಲ ನೋಡ್ಕೊಂಬಂದೆ ಬಟ್ ಸಿಗಲೇ ಇಲ್ಲ ಅದ್ರ ಜೊತೆಗೆ ಟೊಮೆಟೊ ಕಾಯಿನೂ ಕೂಡ ನೀವು ಕಟ್ ಮಾಡಿಕೊಡ್ರಿ ಅಂದರೆ ಇವೆಲ್ಲ ಉರಿಬೇಕಾಗುತ್ತಾ ಸ್ನೇಹಿತರೆ ಅದಕ್ಕಾಗಿ ಪೂರ ಕಾಯಿನೇ ತಗೊಂಡು ಬಂದರೂ ಕೂಡ ಒಂದು ನೈಟಿಗೆ ಒಂದು ನೈಟ್ ಹಂಗೆ ಹೊರ್ಗಡೆ ಇಟ್ಟನೇ ಈ ಥರ ಆಗಿದೆ ಫ್ರೀಜ್ನಲ್ಲಿ ಇಟ್ಟಿದ್ರೆ ಕಾಯಿ ಥರ ಇರ್ತಿತ್ತೇನೋ ಗೊತ್ತಿಲ್ಲ ನಾನು ನಾಳೆ ಹೆಂಗಾದರೂ ಮಾಡೇ ಮಾಡ್ತೀನಲ್ಲ ಮತ್ತು ಫ್ರಿಜ್ನಾಗಿಂದ ತೆಗಿಬೇಕಾದ್ರೆ ಬೆಳಗ್ಗೆ ನೆನಪಾಗಂಗಿಲ್ಲ ಹಾಗಾಗಿ ಹೊರಗಡೆ ಇಟ್ಬಿಟ್ರಾಯಿತು ಅಂತ ಅಂದ್ಕೊಂಡು ನಾನು ಹೊರ್ಗಡೆನೆ ಇಟ್ಟಿದ್ದೆ ಹಾಗಾಗಿ ಈ ಥರ ಆಗಿದೆ ನೀವು ನೋಡಿರಿ ಹಸಿಮೆಣಸಿನಕಾಯಿಗೆ ನಿಮ್ಗೆ ಖಾರಕ್ಕೆ ತಕ್ಕಂತೆ ನೀವು ತೊಗೋಬೋದು ಈ ಥರ ಮೆಣಸಿನ್ಕಾಯಿನ ಹುರಿದು ಕಟ್ ಮಾಡಿ ಹುರಿದ್ರಿ ಸ್ನೇಹಿತರೆ ಇಲ್ಲಾಂದರೆ ಕಟ್ ಕಟ್ ಮಾಡ್ಲಾರನೆ ಹುರಾಕತ್ತರೆ ಚಟ್ಪಟ್ ಚಟ್ಪಟ್ ಸೌಂಡ್ ಬಂದು ಮುಖಕ್ಕೆ ಸಿಡಿತೈತಿ ಅಷ್ಟೇ ಮತ್ತಿಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಕೋತಂಬರಿ ಅಂತ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಕೊತ್ತಂಬರಿ ಇತ್ತು ನಾನು ಯಾವತ್ತೂ ಮಿಸ್ ಮಾಡ್ಕೋದಿಲ್ಲ ಇರಲಿಲ್ಲ ಅಂದ್ರೆ ಅಷ್ಟೇ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸೈಡು ನಾನು ಇದು ಪಡ್ಡು ಮಾಡ್ತೀವಲ್ಲ ಸ್ನೇಹಿತರೆ ಗುಂಟು ಅಂತೀವಲ್ಲ ಆ ಥರದ್ದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ತೊಳ್ದೀನಿ ಅದು ನೀರಿದೆ ನೀರು ಆರಿದ ಮೇಲೆ ಒಂದೊಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಬಂಥ ಎಲ್ಲ ಇದಕ್ಕೆ ಹೋಲ ಹೋಲ ಇದೆಯಲ್ಲ ಇದರ ಟೈಪು ಅಲ್ಲಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ ಈಗ ನೀರೆಲ್ಲ ಹಾರೋತಲ್ಲ ಈಗ ಅದಕ್ಕೆ ಎಲ್ಲ ಬಾಕ್ಸಿಗೂ ಒಂದೊಂದು ಸ್ವಲ್ಪ ಎಣ್ಣೆ ಹಾಕೋಮ್ಮ ಸ್ನೇಹಿತರೆ ಎಣ್ಣೆ ಹಾಕಿ ಈ ಥರ ಬದನೇಕಾಯಿನ ಇಟ್ಬಿಟ್ರೆ ಅದು ಬದನೇಕಾಯಿ ಬೇಗನೆ ಫ್ರೈ ಆಗ್ತೈತಿ ಅನ್ಬೋದು ನಾನು ಪ್ಲ್ಯಾನ್ ಮಾಡಿದೆ ಏನಪ್ಪ ಅಂದರೆ ಹಂಚಿನ ಹುರಿದ್ರೆ ಒಂದು ಸೈಡು ಹುರಿತೈತಿ ಒಂದು ಸೈಡು ಹುರಿದಿಲ್ಲ ಸೊ ಅದನ್ನು ತುಂಬ ಸೋಸಲಾರ್ದೇ ಈ ಥರ ಒಳಸಿ ಒಳಸಿ ಇಡ್ಬೋದು ಅನ್ನೋ ಉದ್ದೇಶನ ನಾನೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಎಣ್ಣೆ ಹಾಕಿ ಇದ್ದೀನಿ ಸ್ನೇಹಿತರೆ ಅಂದರೆ ಈ ಥರ ಒಳಸಿ ಒಳಸಿ ಇಟ್ಟಾಗೆಲ್ಲ ಎಲ್ಲ ಕಡೆನೂ ಬೆನಿತೈತಿ ಸೊ ನಾ ಯಾವಾಗ್ಲೂ ಮಾಡಿದ್ರು ಕೂಡ ಅಂಚಿನಾಗ ಹಾಕ್ಕೊಂಡೇ ಮಾಡ್ತಿದ್ದೆ ಊರಲ್ಲಿ ಬೇಕಾದರೆ ಅದು ಒಲೆ ಮೇಲೆ ಅಡುಗೆ ಮಾಡ್ತಾರಲ್ಲ ಅವಾಗ ಬೆಂಕಿ ಒಳಗೆ ಇಟ್ಬಿಟ್ರೆ ಎಲ್ಲ ಬೆಂದು ಕಪ್ ಕಪ್ಪಾಗಿರ್ತಾ ಆಮೇಲೆ ನಾವು ಸೊಪ್ಪೆ ಸುಲ್ಕೋಬೋದು ಬಟ್ ಇಲ್ಲಿ ನಮಗೆ ಒಲೆ ಇಲ್ಲಲ್ಲ ಗ್ಯಾಸ್ ಮೇಲೇ ಅಡುಗೆ ಮಾಡಬೇಕಲ್ಲ ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮಾಡಿದರೆ ಇನ್ನೂ ರುಚಿಕಟ್ಟ ಆಗಿರುತ್ತಾ ಅಂತಲೇ ಹೇಳ್ತೀನಿ ಇದು ಪಕ್ಕ ಜವಾರಿ ಊಟ ಸೊ ಹಾಗಾಗಿ ನಾನು ಜವಾರಿ ಥರದಲ್ಲೇ ಮಾಡ್ತಾಯಿದ್ದೀನಿ ನನಗೆ ತುಂಬ ನಾಲ್ಕೈದು ದಿವಸ ಆಗಿತ್ತು ನಾಲ್ಗೆ ಸಿಹಿ ಸಿಹಿ ಖಾರ ಖಾರ ರುಚಿ ಬೇಡ್ತನ ಇತ್ತು ಎಷ್ಟೇ ಬದ್ನಿಕಾಯಿ ತೊಗೊಂಡು ಬಂದರೂ ಕೂಡ ಹುಡುಗಿಡಿದ್ರೂ ಕೂಡ ಬದನೆಕಾಯಿ ದಪ್ಪನೂ ಸಿಗಲೇ ಇಲ್ಲ ದಪ್ಪ ದಪ್ಪನೂ ಸೊ ಇದ್ದ್ರೊಳಗನ ನಾವು ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪ ಅದರಲ್ಲೇ ಬದ್ನಿಕಾಯಿ ತಂದ್ರಲ್ಲೇ ದೊಡ್ಡ ದೊಡ್ಡ ಪೀಸ್ ತೊಗೊಂಡು ಸಣ್ಣ ಸಣ್ಣದೇ ಬಟ್ ಅದರಲ್ಲೇ ದೊಡ್ಡ ದಾರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಈ ಥರ ಎಣ್ಣೆ ಹಾಕಿ ಟೊಮೆಟೊ ಕಾಯಿನೂ ಮತ್ತು ಬದನೇಕಾಯೂ ಈ ಥರ ಇದ್ದೀನಿ ಒಂದು ಸೈಡು ಆ ಕಡೆ ಹಸಿ ಉರಿತಾ ಇದ್ದೀನಿ ಹಸಿಮೆಣಸಿನ್ಕಾಯಿನ ಒಂದು ಕಡಾಯಲ್ಲಿ ಹಾಕಿ ಉರೋ ಆದರೂ ಉರಿಬೋದು ಅಥವಾ ಒಂದು ಹಂಚಲ್ಲಿ ಹಾಕಿ ಆದರೂ ಉರಿಬೋದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಪ್ಪು ಕಪ್ಪು ಚುಕ್ಕೆ ಚುಕ್ಕೆ ಬರ್ತಾವಲ್ಲ ಹಾಗಾಗಿ ಟೇಸ್ಟ್ ಕೊಡ್ತಾನ ಅಷ್ಟೇ ಅದನ್ನು ಇದು ಅದನ್ನು ಇದರಲ್ಲಿ ಹುರ್ಕೊಳಕ್ಕೆ ಬರೋದಿಲ್ಲ ಪಡ್ಡಿನ ಪಾತ್ರೆಯಲ್ಲಿ ಸೊ ಹಂಗಾಗಿ ನಾನು ಬೇರೆ ಕಡಾಯಿ ಇಟ್ಕೊಂಡು ಹುರಿತಾ ಇದ್ದೀನಿ ಟೊಮೆಟೊ ಕಾಯಿನೂ ಮತ್ತು ಬದನೆಕಾಯಿನೂ ಅದರಲ್ಲೇ ಕಡಾಯಲ್ಲೇ ಹುರ್ಕೋಬೇಕಿತ್ತು ಬೌದಿತ್ತು ಬಟ್ ಅದು ಒಂದು ಕಡೆ ಊರಿತೈತಿ ಇನ್ನೊಂದು ಕಡೆ ಹುರಿಗಿಲ್ಲ ಈ ಥರ ಮಾಡಿಬಿಟ್ರೆ ನನಗೂ ಟೇಸ್ಟ್ ಬರ್ತೈತಿ ಸ್ವಲ್ಪ ಅದು ಬೆಂಕಿಯಲ್ಲಿ ಬೆಂದು ಕಪ್ ಕಪ್ ಬ್ರೌನ್ ಬ್ರೌನ್ ಕಲರು ಕರ್ಗ ಆದಾಗ ಸ್ವಲ್ಪ ರುಚಿ ಜಾಸ್ತಿ ಅಂತಲೇ ಹೇಳ್ತೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ನೀವೂ ನಿಮ್ಮ ಬಾಯಿ ಕೆಟ್ಟಾಗ ಕೆಮ್ಮು ನೆಗಡಿ ಏನಾದರೂ ಟೇಸ್ಟು ಇಲ್ಲದಾಗ ಬಾಯಿಗೆ ಈ ಥರ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ನೀವು ನಿಮಗೆ ರುಚಿ ಬಂದೇ ಬರುತ್ತಾ ಒಂದು ಟೈಮ್ ಯಾಕೆ ಹತ್ತು ಟೈಮ್ ಮಾಡಿಕೊಂಡು ಮಾಡ್ಕೊಂಡು ತಿನ್ಬೋದು ಸೊ ಈ ಪ್ರೊಸೀಜರ್ನ ಯೂಸ್ ಮಾಡಿ ನಾನು ಹೊಸ್ದಾಗಿ ನೋಡಿ ನಾನು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡಿದ್ದು ಸೊ ನಿಮಗೆ ಇಷ್ಟ ಆಗಿರುತ್ತೆ ಮಾಡಿದ ಮೇಲೆ ಅಂತರೂ ರುಚಿ ಇನ್ನೂ ಬೇಕು ಬೇಕು ಅನ್ನುವಂಗೆ ನಿಮಗೆ ಬದ್ನಿಕಾಯಿ ಹಾಕಿದಾಗ ನಿಮಗೆ ಪಲ್ಯ ಹಚ್ಕೊಂಡಷ್ಟು ನೀವು ಚಟ್ನಿ ಹಚ್ಕೊಂಡು ತಿಂತೀರಿ ಅಷ್ಟೊಂದು ರುಚಿ ಇಷ್ಟಪಟ್ಟು ತಿಂತೀರಿ ಹಾಗಾಗಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಡಿಮೆನೇ ಹಾಕ್ಕೊಳಕ್ಕೆ ಪ್ರಯತ್ನ ಮಾಡಿರಿ ಇದು ಹಸಿಮೆಣ್ಸಿನ್ಕಾಯಿ ಖಾರ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಅಷ್ಟೇ ಖಾರ ಖಾರ ಇರಲಿ ಅಂತಂದು ಹಾಕಿದ್ದು ಇದು ಬದ್ನೇಕಾಯಿ ಚಟ್ನಿಗೆ ಸೊ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ನಾನು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ನಾನಂದರು ಹೆಂಗೆ ಪಲ್ಯ ಊಟ ಮಾಡ್ತೀವಲ್ಲ ಆ ಥರ ಅಡ್ಗೆ ಒಳಗೆ ರೊಟ್ಟಿ ಒಳಗೆ ಹಚ್ಕೊಂಡು ತಿಂದೆ ಭಯಂಕರ ರುಚಿಯಿಂದ ರುಚಿಯಾಗಿತ್ತು ಮಗನಿಗೆ ಇದು ಬದ್ನೇಕಾಯಿ ಚಟ್ನಿ ಮತ್ತು ರೊಟ್ಟಿ ತುಪ್ಪ ಹಚ್ಕೊಟ್ರೆ ಒಂದು ಎರಡೂವರೆ ರೊಟ್ಟಿ ತಿಂದ ನನಗಂದ್ರೆ ತುಂಬ ಖುಷಿಯಾಯಿತು ಮಗನಿಗೆ ಈ ಥರ ಡೈಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ ಅಂತ ಅನ್ನೋದು ಮನಸ್ಸಿಗೆ ಬಂತು ಸೊ ಇನ್ಮೇಲೆ ಬದ್ನೇಕೈ ತೊಗೊಂಡ್ರೆ ಯಾವಾಗಲೂ ಒಂದು ದೊಡ್ಡ ಬದನೇಕೈ ತಗೊಳ್ಳಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ಬಂತು ಸೊ ಹಾಗಾಗಿ ನಾನು ಕೂಡ ಹುಡುಕಾಡಿದೆ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ ಈಗ ನೋಡಿರಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ನೀವು ತೆಗೆದು ಪಕ್ಕಕ್ಕೆ ಇಟ್ಕೊಳ್ರಿ ಆಮೇಲೆ ಇದನ್ನು ಬದ್ನೆಕಾಯಿ ಮತ್ತು ಟೊಮೆಟೊ ಕಾಯಿನೂ ಮೇಲೆ ಎರಡು ಮೇಲೆ ಮಿಕ್ಸಿಗೆ ಹಾಕೋಬೇಕಾಗುತ್ತಾ ನಿಮ್ಗೆ ಅವಾಗ ಏನೇನು ಹೆಚ್ಚು ತಗೋತೀವಿ ಅನ್ನೋದನ್ನು ಕೂಡ ಹೇಳ್ತೀನಂತ ಹುರ್ದದ್ದು ಈ ಥರ ಹಾಕ್ಕೊಡ್ರಿ ಹುರಿದೇ ಇರೋದನ್ನು ಮತ್ತೆ ನೀವು ಹಿಂದೆ ಮುಂದೆ ಮಾಡಿ ಮ್ಯಾಗ ಕೆಳಗೆ ಮಾಡಿ ಮತ್ತು ಎಲ್ಲನೂ ಕರೆಕ್ಟಾಗಿ ಬೆನೆಸ್ಕೊಂಡು ಹುರ್ಕೊಂಡು ಈ ಥರ ಮಾಡ್ಕೋಬೋದು ಸ್ನೇಹಿತರೆ ನೀವು ತುಂಬ ಇಷ್ಟಪಟ್ಟು ತಿಂತೀರಾ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಸೊ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾರೆ ಮಕ್ಕಳು ಮಕ್ಕಳು ಅಷ್ಟೊಂದು ಇಷ್ಟಪಡ್ತಾರ ಈ ಚಟ್ನಿನ ನೀವು ಮಾಡಿ ನೋಡಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಅಥವಾ ಚಪಾತಿ ಕಟ್ಟಿದಾಗ ಚಪಾತಿ ಜೊತೆಗೆ ತುಪ್ಪ ಮತ್ತು ಈ ಥರ ಬದ್ನೇಕಾಯಿ ಪಲ್ಯನ ಹಾಕಿ ನೋಡ್ಬೋದು ಅದ್ರ ಜೊತೆಗೆ ಪುಂಡಿ ಪಲ್ಯನೂ ಮಕ್ಕಳು ಹುಳಿ ಇಷ್ಟಪಡ್ತಾರೆ ನನಗಂತೂ ದೊಡ್ಡೋರ್ಗಿಂತ ಮಕ್ಕಳನ್ನೇ ತುಂಬ ಹುಳಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಸಣ್ಣವರಿದ್ದಾಗ ನಾವು ಅನುಭವಿಸಿದ್ದು ನಮಗೆ ಗೊತ್ತು ಸಣ್ಣವರಿದ್ದಾಗ ಎಷ್ಟೇ ಹುಳಿ ತಿಂತಿದ್ವಿ ಬಟ್ ಈಗ ಹುಳಿ ತಿಂದರೆ ಹಲ್ ಜುಮ್ಮ ಅನ್ನಂಗೆ ಆಗ್ತವು ಜುಣು ಜುಣು ಅನ್ನಂಗೆ ಆಗ್ತೈತಿ ಸೊ ನನ್ನ ಮಗ ಮಾತ್ರ ಹುಳಿಗೆ ಸಿಕ್ಕಾಪಟ್ಟೆನ ಖುಷಿಯಿಂದ ತಿಂತಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಪುಂಡಿ ಪುಂಡಿಪಲ್ಯ ಆಯ್ತು ನೋಡ್ರಿ ಈಗ ಕುದಿತು ಬೇಳೆ ಹಾಕಿ ರ ರವೆ ಹಾಕಿದ್ನಲ್ಲ ರವೆ ಹಾಕಿ ಕುದಿಯಕ್ಕೆ ಸ್ನೇಹಿತರೆ ಇಷ್ಟೊತ್ತು ಎಲ್ಲ ಹುರ್ಕೊಂಡು ಹೋಗುತ್ತಲೇನೆ ಅದು ಆಗಿಬಿಡ್ತು ಈ ಥರ ಒತ್ತು ಮಣೆ ತೊಗೊಂಡು ಅದನ್ನು ಈ ಥರ ಸ್ಮ್ಯಾಶ್ ಮಾಡಿಬಿಡ್ರಿ ಪೂರ ಅಂದರೆ ಸಣ್ಣ ಅಂದ್ರೆ ಸಣ್ಣ ಆಗಿಬಿಡ್ತೈತಿ ನೋಡ್ರಿ ಭಾಳ ಜಿಣಗಂದ್ರೆ ಜಿಣಗಾಗಿತ್ತು ಇದು ಎಷ್ಟು ಸಣ್ಣ ಆಗುತ್ತಲ್ಲ ಪುಂಡಿ ಪಲ್ಯ ಅಷ್ಟು ರುಚಿ ಕೊಡುತ್ತಾ ಸ್ವಲ್ಪ ಪುಂಡಿ ಪಲ್ಯ ಮಾರ್ಕೆಟಲ್ಲಿ ತೊಗೊಳ ಹೊತ್ತಿನಾಗೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ರಿ ನನಗೂ ಗೊತ್ತಿದ್ದಿಲ್ಲ ನಮ್ಮ ಮನೆ ಪಕ್ಕದವ್ರು ಹೇಳಿದರು ಈಗ ನೋಡ್ರಿ ಉಪ್ಪು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಏನೇನು ಹೆಚ್ಚಾಗಿ ತೊಗೊಂಡಿದ್ನಲ್ಲ ಕರಿಬೇವು ಕೋತಂಬ ಕೊತ್ತಂಬ್ರಿ ಮತ್ತು ಬೆಳ್ಳುಳ್ಳಿ ಅರಸಿನ ಪುಡಿ ಮತ್ತು ಜೀರಿಗೆ ಜೀರಿಗೆ ನೋಡಿರಿ ಒಂದು ಎರಡರಿಂದ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಸ್ಮೆಲ್ ಅಂದರೆ ಭಾಳ ಟೇಸ್ಟ್ ಬರ್ತಾ ಪುಂಡಿ ಪಲ್ಯದೊಳಗೆ ಆವಾಗಲೇ ಹೇಳ್ತಾ ಇದ್ನಲ್ಲ ಪುಂಡಿ ಪಲ್ಯ ನೀವು ಮಾರ್ಕೆಟಲ್ಲಿ ತೊಗೋಬೇಕಾದ್ರೆ ಹೆಂಗಂತ ಬಿಳಿ ಕಲರ್ ಅಂದರೆ ಸ್ವಲ್ಪ ಇಪ್ ತಪ್ಪಲ ಬಿಳಿ ಕಲರ್ ಇರುತ್ತಲ್ಲ ಅದು ಅಷ್ಟೊಂದು ರುಚಿ ಬರೋಲ್ಲ ಅಂತ ಕಪ್ಪು ಕಲರ್ ಇರುತ್ತಲ್ಲರಿ ಪುಂಡಿ ಪಲ್ಯ ಅದು ಭಾಳ ರುಚಿ ಬರುತ್ತೆ ಅಂತ ಸ್ವಲ್ಪ ಹುಳಿನೇ ಜಾಸ್ತಿ ಇರುತ್ತಂತ ಹಾಗಾಗಿ ಹುಳಿ ತಿನ್ನೋರು ಸ್ವಲ್ಪ ಕಪ್ಪು ಕಲರಿನ ಪುಂಡಿ ಪಲ್ಯನ ಕಟ್ ಸೂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ನೋಡ್ರಿ ಈಗ ಅದು ಒತ್ತು ಮಣಿನ ನಾನು ತೊಳ್ಕೊಂಡು ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಿ ಒಂದನೇ ಎಣ್ಣೆ ಹಾಕಿ ಇದರಲ್ಲೆಲ್ಲ ಉಪ್ಪು ಖಾರ ಅರಿಶಿನ ಪುಡಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕರ್ ಕೊಂಬರಿ ಎಲ್ಲ ಹಾಕಿ ನಿಮಗೆ ನೋಡಿರಿ ನಿಮ್ಮ ಪುಂಡಿಪಲ್ಯ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತ ಈಗ ಇಷ್ಟಾದಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಆದರೆ ಸ್ವಲ್ಪ ಬೆಂಕಿ ಮೇಲೆ ಇಷ್ಟ ಇಡ್ತಾರೆ ಆ ಒತ್ತಿದ್ ವಾಸನೆ ಬರುತ್ತಾ ಒಟ್ಟ ಉರಿ ಹಚ್ಚಿ ಇಡಬಾರ್ದು ಸ್ನೇಹಿತರೆ ಆದರೆ ಅನಿವಾರ್ಯ ನಮ್ಗೆ ಸೊ ಸ್ವಲ್ಪ ಸ್ವಲ್ಪ ಸಣ್ಣಗೆ ಪೂರ ಸ್ಲಿಮ್ಮಾಗಿ ಉರಿನ ಕಡಿಮೆ ಪ್ರಮಾಣದಲ್ಲಿ ಈ ಥರ ಒಲೆ ಮೇಲೆ ಇಟ್ಟು ಮತ್ತು ಅದು ದಪ್ಪ ಅಂದರೆ ಸ್ಟ್ರಕ್ಚರು ನೀರಿದ್ದು ಸ್ವಲ್ಪ ತಿಕ್ನೆಸ್ಸಿಗೆ ಬರುತ್ತಾ ಸ್ನೇಹಿತರೆ ನಿಮ್ಮ ನಿಮಗೆ ಟೇಸ್ಟಿಗೆ ತಕ್ಕಂತೆ ನಿಮ್ಮ ತಿಕ್ನೆಸ್ಸಿಗೆ ತಕ್ಕಂತೆ ನೀವು ಮಾಡ್ಕೋಬೋದು ಪುಂಡಿ ಪಲ್ಯನ ಈಗ ಬರೀ ಪುಂಡಿ ಪಲ್ಯ ಆದಮೇಲೆ ನಾವು ಬದನೆಕಾಯಿನ ಹಿಂಡಿನ ಮಾಡ್ತಾ ಇದೀವಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹುರ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೆಟೆಕಾಯಿ ಮತ್ತು ಬದನೆಕಾಯಿನ ಬದನೆಕಾಯಿ ನೀವು ಸಿಪ್ಪೆ ಸಮೇತ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಸಿಪ್ಪೆ ತೆಗೆದು ಬೇಕಾದ್ರೆ ಹಾಕ್ಕೋಬೋದು ನಾವು ಪಲ್ಯ ಮಾಡುವಾಗ ಸಿಪ್ಪೆನೇ ಹಾಗೆ ತಿಂತೀವಲ್ಲ ಸ್ನೇಹಿತರೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಎಷ್ಟು ಬರುತ್ತೋ ಅಷ್ಟು ತೆಗೆದು ಮತ್ತು ಬರ್ಲಾದನ್ನ ಹಾಗೆ ಬಿಟ್ಟು ತಿಂತಾ ಇದ್ದೀನಿ ಇದು ಸಣ್ಣ ಜಾರ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಈಗ ಟೊಮೆಟೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಅಷ್ಟೇ ನಾನು ಮಿಕ್ಸರಿಗೆ ಹಾಕೊಂಡ್ಬರ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಖಾರ ಕಡಿಮೆ ಆಗಲಿ ಅನ್ನೋದ್ ಅನ್ನೋದಕ್ಕೋಸ್ಕರ ಅಂದರೆ ಟೊಮೆಟೆಕಾಯಿ ಮೂರು ಹಾಕ್ತೀನಿ ಹಾಗಾಗಿ ಉಪ್ಪು ಖಾರ ಬ್ಯಾಲೆನ್ಸ್ ಆಗಲಿ ಅಂತ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಎರಡರಿಂದ ಮೂವತ್ತು ಸ್ಪೂನು ಜೀರಿಗೆ ಹಾಕಿದ್ದೀನಿ ಸ್ನೇಹಿತರೆ ನೋಡಿರಿ ಈಗ ಇದನ್ನು ಮಿಕ್ಸರಿಗೆ ಹಾಕೊಂಬಂದರೆ ಸ್ನೇಹಿತರೆ ಮಿಕ್ಸರಿಗೆ ಮೇಲೆ ಈಗ ಸ್ವಲ್ಪ ಕಡಿಮೆ ಆಯ್ತಲ್ಲ ಈಗ ನಾವು ಬದ್ನೆಕಾಯಿನ ಹಾಕೋತಾ ಇದ್ದೀನಿ ಬದನೆಕಾಯಿ ಮತ್ತು ಚಟ್ನಿನ ಸ್ವಲ್ಪ ತರಿ ತರಿ ಆಗಿದ್ರೆ ಚೆಂದ ಪೂರ ಸಣ್ಣ ಆಗಬಾರ್ದು ಅಂತ ಸಣ್ಣ ಆದರೆ ಅದರ ರುಚಿನೇ ಬರೋಲ್ಲ ನಮಗೆ ಏನೋ ಒಂಥರ ತಿಂತೀವಿ ಅನ್ನಿಸ್ತಾ ಅಂತ ಅನ್ನಿಸ್ತಿರ್ತೈತಿ ಸೊ ಹಾಗಾಗಿ ನಿಮಗೆ ಎಷ್ಟು ತರಿ ತರಿ ಆಗಿರುತ್ತಲ್ಲ ಅಷ್ಟು ರುಚಿ ಕೊಡ್ತಾ ಹಸಿಮೆಣಸಿನ್ಕಾಯಿ ಹಿಂಡಿ ಆಯಿತು ಅಥವಾ ಬದನೇಕಾಯಿ ಹಿಂಡಿ ಆಯಿತು ಯಾವುದೇ ಹಸಿ ಖಾರದ ಮಾಡಿದ್ರೂ ಕೂಡ ನೀವು ಈ ಥರ ತರಿ ತರಿಯಾಗಿ ಮಾಡಿಕೊಂಡ್ರೆ ಭಾಳ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಭಾಳ ನಾಜೂಕು ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಹೋಗ್ಬಾಡ್ರಿ ಅದ್ರದ್ದು ರುಚಿ ಕೆಟ್ಟೋಗುತ್ತಾ ಸೊ ಈಗ ಇದಕ್ಕೆ ಬಳ್ಳಿ ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಅಂತ ಬಳ್ಳಿ ಹಾಕೋದು ಮರ್ತಿದ್ದೆ ಅದಕ್ಕೆ ಬಳ್ಳಿ ಹಾಕಲಿಲ್ಲ ಅಂದರೆ ಅದ್ರ ಗಮನ ಹೋಗಿಬಿಡುತ್ತ ಸೊ ಹಾಗಾಗಿ ಸ್ವಲ್ಪ ಬಳ್ಳಿ ಹಾಕ್ಕೊಂಡು ಒಂದೇ ತಿರುವು ತಿಳ್ಕೊಂಡು ಬರ್ತೀನಿ ತುಂಬ ರುಚಿಕರವಾಗಿತ್ತು ಸ್ನೇಹಿತರೆ ನೀವು ಒಂದು ಟೈಮ್ ಟ್ರೈ ಮಾಡಲೇಬೇಕು ಎಲ್ಲ ಮಕ್ಕಳಿಂದ ಹಿಡಿದು ಬಾಯಿ ಕೆಟ್ಟಾಗ ಆ ಮಕ್ಕಳು ತುಂಬ ಇಷ್ಟಪಟ್ಟು ಹುಳಿ ಹುಳಿ ಅಂದರೆ ಅವರಿಗೆ ತುಂಬಾ ಇಷ್ಟ ಅಲ್ಲ ಸ್ನೇಹಿತರೆ ಹಾಗಾಗಿ ನೀವು ಒಂದು ಟೈಮ್ ಟ್ರೈ ಮಾಡಲೇಬೇಕು ಬರೀ ಬದ್ನೇಕಾಯಿ ಬರ್ತಾ ಮಾಡಿದ್ದು ಕೂಡ ಎಲ್ಲರೂ ತೋರಿಸಿದಾರ ಬಟ್ ನಾನು ಎಲ್ಲರೂ ಮಿಕ್ಸ್ ಮಾಡಿ ಈ ಥರ ಕಾಂಬಿನೇಷನ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ನೀವು ತುಂಬ ಇಷ್ಟಪಟ್ಟು ಇನ್ನೊಮ್ಮೆ ಬೇಕು ಬೇಕು ಅಂತ ಊಟ ಮಾಡ್ತೀರಾ ಅಂತ ಅನಿಸುತ್ತೆ ಸೊ ಈಗ ರೊಟ್ಟಿ ಮಾಡಿದೆ ಸ್ನೇಹಿತರೆ ರೊಟ್ಟಿ ಏನೋ ತೋರಿಸ್ಲಿಲ್ಲ ಯಾಕಂದರೆ ಯಾವಾಗಲೂ ಮಾಡೇ ಮಾಡಿರ್ತೀನಿ ಅದ್ರ ಜೊತೆಗೆ ಇವತ್ತು ಸೌತೆಕಾಯಿ ಇದ್ದು ಸೌತೆಕಾಯಿ ಬಿಸಿ ರೊಟ್ಟಿ ಟೊಮೆಟೊ ಟೊಮೆಟೊಕಾಯಿ ಇದು ಚಟ್ನಿ ಅದ್ರ ಜೊತೆಗೆ ಪುಂಡಿ ಪಲ್ಯ ಪುಂಡಿ ಪಲ್ಯ ನೋಡಿರಿ ಸ್ನೇಹಿತರೆ ಒಂದು ಐದರಿಂದ ಆರು ವಿಜಲ್ ಒಡಿಸಿದೆ ಪುಂಡಿ ಪಲ್ಯಕ್ಕಿಟ್ಟು ಎಷ್ಟು ಸಣ್ಣ ಅಷ್ಟು ಕುದ್ದಿದೆ ಅಂದರೆ ನಾ ಅಷ್ಟು ಭಾಳ ಸಣ್ಣಾಗಿ ಕುದ್ದಿದೆ ಸ್ನೇಹಿತರೆ ಇಲ್ಲಿ ಬದನೇಕಾಯಿ ಇದು ಮತ್ತು ಹಸಿಮೆಣಸಿನ್ಕಾಯ್ದು ಇದು ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿದ ಚಟ್ನಿನೂ ಇಟ್ಕೋತಾ ಇದ್ದೀನಿ ನಿಮಗೆ ಬಾಯಲ್ಲಿ ನೀರು ಬರ್ತಿರ್ಬೇಕಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ಮೂಲಂಗಿ ತಪ್ಪಲ ಇತ್ತು ಮೂಲಂಗಿ ಇತ್ತು ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಇನ್ನೊಂದು ಟೈಮನ್ನು ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅನಿಸುವಷ್ಟು ಫೀಲ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಪುಂಡಿ ಪಲ್ಯ ಸ್ವಲ್ಪ ತೆಗೆದಿದ್ದೀನಿ ಸ್ನೇಹಿತರೆ ಅಂದರೆ ಪುಂಡಿ ಪಲ್ಯ ಮಾಡಲಾರ್ದು ಎಲ್ಲಿ ತೆಗೆದಿದ್ದೀನಿ ಯಾಕಂದರೆ ಅದು ಚಟ್ನಿ ಮಾಡ್ತೀವಿ ನಮ್ಮ ಕಡೆ ಸೊ ಚಟ್ನಿ ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂಡಿಲ್ಲ ಇನ್ನೊಂದು ಟೈಮ್ ಮಾಡ್ಕೊಳ್ಳೇಬೇಕು ಅಂತ ಮೂರು ಕಟ್ಟು ಪುಂಡಿ ಪಲ್ಯದಲ್ಲಿ ಇನ್ನೂ ಎರಡು ಕಟ್ಟು ಮಾಡೀನಿ ಇನ್ನೊಂದು ಕಟ್ಟು ತೆಗೆದಿಟ್ಟೀನಿ ರೊಟ್ಟಿನ ಇಷ್ಟು ಮಾಡಿದೆ ಸ್ನೇಹಿತರೆ ಇವತ್ತು ಪುಂಡಿ ಪಲ್ಯ ಮಾಡಿದ ಸಲುವಾಗಿ ರೊಟ್ಟಿ ಭಾಳ ಮಾಡಿದ್ದೆ ಸೊ ಒಂದು ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಮಾಡಿದ್ದೆ ಸೊ ನಿಮಗೆ ಈಗ ಬಾಯಲ್ಲಿ ನೀರು ಬರ್ತಿರ್ಬೇಕಲ್ಲ ನನಗೂ ನೀರು ಬರ್ತಾ ಇದೆ ಸ್ನೇಹಿತರೆ ನಾನು ನೀವು ಊಟ ಮಾಡ್ತಾಯಿದ್ದೀನಿ ಮಗನಿಗೆ ಎರಡು ರೊಟ್ಟಿ ಹಾಕಿ ಕೊಟ್ಟಿದ್ದೆ ನೋಡ್ರಿ ರೊಟ್ಟಿ ಮಾಡುವಾಗನೇ ಅವನು ಬಂದು ಕೇಳ್ತಾ ಇದ್ದ ಮಮ್ಮಿ ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ ಪುಂಡಿ ಪಲ್ಯ ಬಳ್ಳಿ ಜೀರಿಗೆ ಸಾಸ್ಮಿದು ಸಾ ಜೀರಿಗೆದು ಅವಾಗ ಮನೆಯೆಲ್ಲ ಫುಲ್ ಸ್ಮೆಲ್ ಬರ್ತಾ ಇದ್ದಿಲ್ಲ ಮಮ್ಮಿ ನನಗೂ ಊಟ ಹಾಕಿ ಕೊಡು ಅಂತ ಇದ್ದ ಸೊ ಅಡುಗೆ ಮಾಡ್ತಾನೆ ಅವನಿಗೆ ಹಾಕಿ ಕೊಟ್ಬಿಡ್ದೆ ರೊಟ್ಟಿ ಮಾಡ್ತಾ ಅಂದರೆ ಪಲ್ಯ ಚಟ್ನಿ ಆಗಿತ್ತು ಲಾಸ್ಟು ಇನ್ನೇನೇನು ರೊಟ್ಟಿ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು ಸೊ ಊಟ ಮಾಡ್ಬರ್ರಿ ಸ್ನೇಹಿತರೆ ನನಗಂದರೂ ಆಗ್ತಾ ಆಗ್ತಾಯಿಲ್ಲ ಅಷ್ಟೊಂದು ಇಷ್ಟಪಟ್ಟು ಮಾಡಿಕೊಂಡಂಥ ಅಡುಗೆ ಇದ್ದು ಸೊ ನಿಮಗೂ ಇಷ್ಟ ಆಗಿರುತ್ತಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿರಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮರೆಯದೇ ನೀವು ನನಗೆ ಒಂದು ಲೈಕ್ ಕೊಡ್ರಿ ಅಂತ ಇದ್ದೀನಿ ಯಾಕಂದರೆ ಲೈಕು ನಮಗೆ ತುಂಬ ಇಂಪಾರ್ಟೆಂಟು ನಿಮ್ಮ ಲೈಕ್ ಮೇಲೆ ನನ್ನ ವಿಡಿಯೋ ನಿಂತಿರುತ್ತಾ ಅಂದರೆ ಎಷ್ಟು ಜನ ನೋಡಿ ಲೈಕ್ ಮಾಡ್ಯಾರ ಅನ್ನೋದು ಒಂದೇ ಉದ್ದೇಶ ಸೊ ನೀವು ನೋಡೇ ನೋಡಿರ್ತೀರ ಆ ವಿಡಿಯೋನ ಇವತ್ತಿನದು ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ ಸೊ ಪ್ಲೀಸ್ ಎಲ್ಲರಿಗೂ ನೋಡಿರಿ ಇಷ್ಟ ಆದವರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್